ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಲಸಿನಕಾಯಿಯಿಂದ ಒಂದು ಪಲ್ಯ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇವೆ. ಹಲಸಿನಕಾಯಿ ತೊಳೆಯ ಒಂದು ಪಲ್ಯ ಹೇಗೆ ಮಾಡೋದು ಅಂತ ಇವತ್ತು ನೋಡುವ. ಮೊದಲಿಗೆ ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಇಂಥದ್ದೇ ಶೇಪ್ ಅಂತ ಏನಿಲ್ಲ, ಸಣ್ಣದಾಗಿ ಹೆಚ್ಕೊಳ್ಳಿ ಅಷ್ಟೇ. ಎಲ್ಲವನ್ನು ಕೂಡ ಇದೇ ರೀತಿ ಹೆಚ್ಚಿಕೊಳ್ಳುವ. ಹೆಚ್ಚಿ ರೆಡಿ ಆಯ್ತಲ್ಲ. ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಹಲಸಿನಕಾಯಿ ಪಲ್ಯಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಕರಿಬೇವು ಹಾಗೂ ಒಂದು 4-5 ಮಜ್ಜಿಗೆ ಮೆಣಸು ಹಾಕ್ತಾ ಇದ್ದೇನೆ. ಇಲ್ಲಿ ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕುವ. ಇದು ಬಿಸಾಡಬೇಕಾಗಿಲ್ಲ, ಇದನ್ನು ಊಟಕ್ಕೆ ಹಾಕೇನೆ ಪಲ್ಯದ ಜೊತೆನೆ ಉಪಯೋಗಿಸ್ಕೊಳ್ಬೋದು. ಹಾಗಾಗಿ ನಾನು ಮಜ್ಜಿಗೆ ಮೆಣಸು ಯಾವಾಗಲೂ ಹಾಕ್ತೇನೆ. ಒಳ್ಳೆ ರುಚಿ ಕೂಡ ಕೊಡ್ತದೆ. ಇದು ಹಲಸಿನಕಾಯಿಯ ಅಥವಾ ಗುಜ್ಜೆಯ ಯಾವುದೇ ಐಟಮ್ಗಳಿಗೆ ಮಜ್ಜಿಗೆ ಮೆಣಸು ತುಂಬ ಟೇಸ್ಟಿಯಾಗಿರ್ತದೆ. ಇದು ನೋಡಿ ಸಿಡಿಯಲಿಕ್ಕೆ ಶುರುವಾಯಿತು. ಈಗ ನಾನು ಇದಕ್ಕೆ ಒಂಚೂರು ಇಂಗು ಹಾಕ್ಕೊಳ್ತೇನೆ. ಹಲಸಿನಕಾಯಿ ಕೆಲವರಿಗೆ ಗ್ಯಾಸ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಇಂಗು ಹಾಕ್ಕೊಂಡ್ರೆ ಒಳ್ಳೆ ರುಚಿ ಕೂಡ ಆಗ್ತದೆ, ಹಾಗೆ ಗ್ಯಾಸ್ ಕೂಡ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ಈಗ ಇದಕ್ಕೆ ಒಂಚೂರು ಅರಶಿನ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿ. ಮೆಣಸಿನ ಹುಡಿ ಕೊನೆಗೆ ಕೂಡ ಹಾಕ್ಕೊಳ್ಬೋದು. ಇದು ಫಸ್ಟಿಗೆ ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಅದೊಳ್ಳೆ ರುಚಿ ಕೊಡ್ತದೆ. ಹಾಗಾಗಿ ನಾನು ಅದನ್ನು ಅರಶಿನ ಹಾಗೂ ಮೆಣಸನ್ನು ಫಸ್ಟಿಗೆ ಹಾಕ್ಕೊಳ್ತೇನೆ. ಎಲ್ಲ ಪಲ್ಯಗಳಿಗಲ್ಲ, ಕೆಲವು ಪಲ್ಯಗಳಿಗೆ. ಈಗ ಹೆಚ್ಚಿಟ್ಟ ಹೋಳುಗಳನ್ನು ಹಾಕ್ಕೊಳ್ಳುವ. ಇದನ್ನಿದ್ರ ಜೊತೆಗೆ ಮಿಕ್ಸ್ ಮಾಡ್ತೇನೆ. ಈ ಥರ ಇದನ್ನು 1 ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಒಳ್ಳೆ ರುಚಿಯಾಗ್ತದೆ. ಇದು ಸಾಕಿದೀಗ ಬೇಯಲಿಕ್ಕೆ ಎಷ್ಟು ನೀರು ಬೇಕಷ್ಟು ನೀರು ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ, ಉಪ್ಪು ಸರಿಯಾಗಿ ಮಿಕ್ಸ್ ಆಗಲಿ. ಬೆಲ್ಲ ಹುಣಸೆ ಹಣ್ಣು ಇಷ್ಟಪಡುವವರು ಹಾಕ್ಕೊಳ್ಬೋದು, ನಮ್ಮಲ್ಲಿ ಸಿಹಿ ಅಷ್ಟು ಇಷ್ಟ ಇಲ್ಲ, ಹಾಗಾಗಿ ನಾನು ಬೆಲ್ಲ ಹಾಕ್ತಿಲ್ಲ. ಹುಣಸೆ ಹಣ್ಣು ನಾನು ಎಲ್ಲ ಪಲ್ಯಕ್ಕೆ ಹಾಕೋದಿಲ್ಲ, ಕೆಲವು ಪಲ್ಯಗಳಿಗೆ ಮಾತ್ರ ಹಾಕ್ತೇನೆ. ಹಾಗಾಗಿ ಇದಕ್ಕೆ ಇಲ್ಲಿ ಹಾಕ್ತಾ ಇಲ್ಲ ನಾನು. ನಿಮಗೆ ಬೇಕು ಅಂತಾದರೆ ಹಾಕ್ಕೊಳ್ಬೋದು. ಮಧ್ಯ ಮಧ್ಯ ಹೀಗೆ ಮಗುಚುತ್ತಾ ಇದೆ, ಯಾಕೆ ಅಂದರೆ ಹಲಸಿನಕಾಯಿ ಅಡಿ ಕುತ್ಕೊಳ್ತದೆ, ಅದಕ್ಕೋಸ್ಕರ ಅವಾಗವಾಗ ಅದನ್ನು ಮಗುಚ್ಕೊಳ್ತಾ ಇರಬೇಕು. ಹೆಚ್ಚು ಬಲಿತ ತೊಳೆ ಅಂತಾದರೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ ಬೇಯಲಿಕ್ಕೆ. ಎಲ್ಲ ಹಲಸಿನಕಾಯಿ ಒಂದೇ ಥರ ಇರೋದಿಲ್ಲ, ಒಂದೊಂದು ಹಲಸಿನಕಾಯಿಯ ಬೇಯುವ ಸಮಯ ಬೇರೆ ಬೇರೆ ಆಗಿರ್ತದೆ. ಕೆಲವು ಬೇಗ ಬೇಯ್ತದೆ, ಕೆಲವು ಒಂಚೂರು ನಿಧಾನ ಬೇಯ್ತದೆ. ತೊಳೆ ತೆಳ್ಳಗಿದ್ರೆ ಸ್ವಲ್ಪ ಬೇಗ ಬೇಯ್ತದೆ, ದಪ್ಪ ಇದ್ರೆ ಒಂದು ಸ್ವಲ್ಪ ಹೊತ್ತು ತಗೊಳ್ತದೆ. ಹಾಗೆ ನೋಡಿಕೊಂಡು ಬೇಯಿಸಬೇಕಾಗ್ತದೆ. ಇಷ್ಟೇ ಗಂಟೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ಅದನ್ನು. ಆದರೆ ಆವಾಗ ಹೀಗೆ ಮಧ್ಯೆ ಮಧ್ಯೆ ಸೌಟ್ ಹಾಕೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇದು ಬೇಗ ಅಡಿಕೊಳ್ತದೆ, ಹಾಗಾಗಿ ಸೀದು ಹೋಗ್ತದೆ ಪಲ್ಯ. ಪಲ್ಯದ ಟೇಸ್ಟೆಲ್ಲ ಹಾಳಾಗ್ತದೆ. ಇದೀಗ ಬೇಯ್ತಾ ಬಂತು.
ಇದಕ್ಕೆ ಈಗ ಮೇಲಿಂದ ಒಂದು ಸ್ವಲ್ಪ ಕಾಯಿ ತುರಿ ಹಾಕುವ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದಾ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ಇಲ್ಲಿ ಕೂಡ ಹಾಗೆ ಕಾಯಿ ತುರಿಯನ್ನು 2 ಆಪ್ಷನಲ್ಲಿ ಹಾಕಬೇಕಾಗ್ತದೆ. ಒಂದು ಇವಾಗ ಬೇಯುವಾಗ ಹಾಕಿ ಅದನ್ನು ಕುದಿಸ್ಬೋದು, ಹೀಗೆ ಒಟ್ಟಿಗೆ ಬೇಯುವಾಗ 1 ನಿಮಿಷ ಹಾಕಿ. ಇಲ್ಲಾಂತಾದರೆ ಪಲ್ಯ ಪೂರ್ತಿಯಾಗಿ ತಣ್ಣಗಾಗಬೇಕು, ತಣ್ಣಗಾದಮೇಲೆ ಅದನ್ನು ಮೇಲಿಂದ ಹಾಕ್ಕೊಳ್ಬೇಕು. 2 ಆಪ್ಷನಲ್ಲಿ ಕೂಡ ಹಾಕಲಿಕ್ಕಾಗ್ತದೆ, ಎರಡೂ ಕೂಡ ಒಳ್ಳೆ ರುಚಿಯಾಗ್ತದೆ. ಅದು ಹೀಗೆ ಹಾಕೋ ಉದ್ದೇಶ ಅಂದರೆ ಬೇಸಿಗೆಯಲ್ಲಿ ಹರಳಾಗ್ತದೆ ಸೆಕೆ ಜಾಸ್ತಿಯಾಗಿ, ಅದರಿಂದ ಇದು ಬೆಟರ್ ಆಪ್ಷನ್. ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಮಳೆ ಬಂದರೆ ತಂಪು ಪ್ರದೇಶ ಅಂತ ಆದರೆ ಕಾಯಿನ ಆಮೇಲೆ ಕಾಯಿ ತುರಿನ ಆಮೇಲೆ ಹಾಕ್ಕೊಂಡ್ರೆ ಅದು ತುಂಬ ರುಚಿಯಾಗಿರ್ತದೆ. ಪೂರ್ತಿ ಪಲ್ಯ ತಣ್ಣಗಾದಮೇಲೆ ಕೊನೆಗೆ ಅದನ್ನು ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಬೋದು, ಹಾಗೂ ಕೂಡ ಮಾಡಲಿಕ್ಕಾಗ್ತದೆ. ನಾನಿಲ್ಲಿ ಈಗ ಇಲ್ಲಿ ತುಂಬ ಸೆಕೆ ಇರುವ ಕಾರಣ ಹೀಗೆ ಮಾಡಿಕೊಳ್ತೇನೆ. ಹೀಗೆ ಮಾಡೋ ಉದ್ದೇಶ ಅಂದರೆ ಪಲ್ಯ ಹಾಳಾಗೋದಿಲ್ಲ ರಾತ್ರಿವರೆಗೆ. ಒಗ್ಗರಣೆ ಕೂಡ ಹಾಗೆ ಕೆಲವರು ಸುರುವಿಗೆ ಮಾಡಿಕೊಳ್ತಾರೆ, ಕೆಲವರು ಕೊನೆಗೆ ಮಾಡಿಕೊಳ್ತಾರೆ, ಕೆಲವು ಮನೆಗಳಲ್ಲಿ ಕೆಲವು ಥರ ಇರ್ತದೆ. ನಮ್ಮ ಮನೆಯಲ್ಲಿ ಮೊದಲಿಗೆ ಹಾಕ್ಕೊಳ್ತಾರೆ, ನಮ್ಮ ಅಪ್ಪನ ಮನೆಯಲ್ಲಿ ಒಗ್ಗರಣೆ ಕೊನೆಗೆ ಮಾಡ್ತಾರೆ, ಅದು ನಮಗೆ ಅದು ರುಚಿಯಾಗಿರ್ತದೆ. ಹಾಗೆ ನಿಮಗೆ ಹೇಗೆ ಇಷ್ಟ ಆಗ್ತದೆ ಹಾಗೆ ಮಾಡಿಕೊಳ್ಬಹುದು. ಹಲಸಿನಕಾಯಿಯ ಪಲ್ಯ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.